ಯಾ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಏನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾವು ಹಾಕೋ ಹೊಸ ಹೊಸ ವೀಡಿಯೋ ಎಲ್ಲ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪ್ತಾವೆ. ನಿಮ್ಮ ಹತ್ರ ಇರೋ ಮೊಬೈಲಲ್ಲೇ ಕಂಪ್ಯೂಟರ್ ಕಲಿಯೋದು ಹೇಗಂತ ನಾನು ತಿಳಿಸ್ಕೊಡ್ತಾಯಿನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ವೀಡಿಯೋ ಅರ್ಥ ಆಗಂಗಿಲ್ಲ. ಪ್ರೆಸೆಂಟ್ ಸಿಚುವೇಶನ್ ಒಳಗೆ ನಾವು ಏನಾದರೂ ಜಾಬ್ ತೊಗೋಬೇಕಂದ್ರೆ ಕಂಪ್ಯೂಟರ್ ನಾಲೆಜ್ ಭಾಳ ಇಂಪಾರ್ಟೆಂಟ್. ವಿತೌಟ್ ಕಂಪ್ಯೂಟರ್ ನಾಲೆಜ್ ನಥಿಂಗ್ ಟು ಹ್ಯಾಪನ್, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆ ವೇಟ್ ಮಾಡ್ತಾಯಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನಿಮ್ಮಲ್ಲಿರೋ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ ಕಂಪ್ಯೂಟರ್ನ ಹೇಗೆ ಯೂಸ್ ಮಾಡೋದಂತ ನಾವು ಕಲಿಸ್ಕೊಡ್ತೀನಿ. ಕೇವಲ ಎರಡೇ ಎರಡು ಆ್ಯಪಿಂದ ನಿಮ್ಮ ಮೊಬೈಲ್ನಲ್ಲಿ ಕಂಪ್ಯೂಟರ್ನ ಓಪನ್ ಮಾಡ್ಕೋಬೋದು. ಮತ್ತು ಹೇಗಂತ ನಾನು ಕಲಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಫಸ್ಟು ನಿಮ್ಮ ಮೊಬೈಲಲ್ಲಿರೋ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡಿಕೊಂಡು ಆಕ್ಟೋಪಸ್ ಗೇಮ್ ಪ್ಯಾಡ್ ಇದೆಯಲ್ಲ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇವಾಗ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಅದು ಇನ್ಸ್ಟಾಲ್ ಆದಮೇಲೆ ಮತ್ತೆ ಸೆಕೆಂಡ್ ಒನ್ ಆ್ಯಪ್ ಅಂದ್ಬಿಟ್ಟು ವಿನ್ 7 CMU ಅಂತ ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಿದೆಯಲ್ಲ, ಅದೇ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾ ಇವಾಗ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಎರಡು ಇನ್ಸ್ಟಾಲ್ ಆದಮೇಲೆ ಹೋಗ್ಬಿಟ್ಟು ನಿಮ್ಮ ಹೋಮ್ ಪೇಜ್ ಮೇಲಿರೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಬಂದ್ಬಿಟ್ಟು ಆಕ್ಟೋಪಸ್ ಅನ್ನು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಪ್ಲಸ್ ಐಕನ್ ಕಾಣಿಸುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಜಾಸ್ತಿ ಆ್ಯಪ್ಸ್ ಎಲ್ಲ ಕಾಣಿಸುತ್ತೆ, ಅದರಲ್ಲಿ ಸಿಮು ವಿನ್ 7 CMU ಅಂತಂದೊಂದು ಆ್ಯಪ್ ಬರುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ, ನಾನು ಇವಾಗ ಆ್ಯಡ್ ಮಾಡಿದ್ದೀನಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ನೀವು ಆ್ಯಡ್ ಮಾಡ್ಕೊಂಡ ತಕ್ಷಣ ಬ್ಯಾಕ್ ಬಂದ್ಬಿಟ್ಟು ವಿನ್ 7 CMU ಅಂತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಣಿಸ್ತಿದೆಯಲ್ಲ, ಈ ಥರ ಬರುತ್ತೆ. ಈ ಥರ ಬಂದ ತಕ್ಷಣ ವಿಂಡೋ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟಿಂಗ್ ವಿಂಡೋ ಸೇಮ್ ಕಂಪ್ಯೂಟರ್ ಥರನೇ ಓಪನ್ ಆಗುತ್ತೆ ನೋಡಿ. ಸ್ವಿಚ್ ಯೂಸರ್ ಗೆಸ್ಟ್, ನಾನು ಬಂದ್ಬಿಟ್ಟು ಗೆಸ್ಟ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಎಲ್ಲ ಕಂಪ್ಯೂಟರ್ ಥರನೇ. ಗೇಮ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆದಲ್ಲಿ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋದ ಬಗ್ಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ.